ಇವತ್ತಿನ ರೆಸಿಪಿನಲ್ಲಿ ಒಂದು ಮೂರು ಥರದ ಸೂಪರ್ ಟೇಸ್ಟಿಯಾಗಿರುವಂಥ ರೈಸ್ ರೆಸಿಪಿಗಳನ್ನು ವಿಧ ವಿಧವಾಗಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಟೇಸ್ಟಿಯಾಗಿರುವಂಥ ಸಿಂಪಲ್ ಮಸಾಲ ರೈಸು ಇದನ್ನು ನೋಡಿ, ಚಿಕನ್ ಕಬಾಬು, ಚಿಕನ್ ಗ್ರೇವಿ, ಮಟನ್ ಗ್ರೇವಿ ಯಾವುದಕ್ಕೆ ಬೇಕಿದ್ರೂ ಸರ್ವ್ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನೋಡಿ, ನಾರ್ಮಲ್ ಸೋನಾ ಮಸೂರಿ ರೈಸನ್ನು ತೊಗೊಂಡು ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, 1½ ಕಪ್ ಆಗೋಷ್ಟು. ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. 1 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಹಾಗೆ ಟೊಮೆಟೊ, ಸ್ವಲ್ಪ ಗೋಡಂಬಿ, 1 3-4 ಹಸಿಮೆಣಸಿನಕಾಯಿ, ಒಣ ಮಸಾಲೆಗೆ ನಾನಿಲ್ಲಿ 1 ಇಂಚಿನಷ್ಟು ಚಕ್ಕೆ, 1 ಟೀಸ್ಪೂನ್ ಅಷ್ಟು ಶಾಹಿ ಜೀರಾ, ಹಾಗೆ ಸ್ಟಾರ್ ಅನಿಸ್ ತಗೊಂಡಿದ್ದೀನಿ, 4-5 ಲವಂಗ, 1-2 ಪಲಾವ್ ಎಲೆ ತಗೊಂಡಿದ್ದೀನಿ, ಹಾಗೆ ಕಲ್ಲು ಹೂವನ್ನ ತಗೊಂಡಿದ್ದೀನಿ 1 ಸ್ವಲ್ಪ. ನೋಡಿ, ಇದಕ್ಕೆ ನೋಡಿ ಪುದೀನ ಸೊಪ್ಪು ಬೇಕಾಗತ್ತೆ, 1 ಕೈ ಹಿಡಿಯಾಗೋಷ್ಟು, ಹಾಗೆ ಕೊತ್ತಂಬರಿ ಸೊಪ್ಪು, ಹಾಗೆ ಕರಿಬೇವಿನ ಸೊಪ್ಪು ಕೂಡ ಬೇಕಾಗತ್ತೆ. ಇವಾಗ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಸಿಂಪಲ್ ಆಗಿ ಹಾಗೆ ಕ್ವಿಕ್ ಆಗಿ ಟೇಸ್ಟಿಯಾಗಿ ಒಂದು ಕುಕ್ಕರ್ ಅಲ್ಲಿ ಮಾಡ್ಕೊಳ್ತಾ ಇದ್ದೀನಿ. 1 ಕ್ಯೂಬ್ ಆಗೋಷ್ಟು ಬೆಣ್ಣೆ ಹಾಕೊಂಡಿದ್ದೀನಿ, ಸ್ವಲ್ಪ ಎಣ್ಣೆ ಕೂಡ ಹಾಕೊಂಡಿದ್ದೀನಿ. ಬೆಣ್ಣೆ ಆಪ್ಷನಲ್ ಬೇಕಿದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿ. ಹಾಗೇನೆ ಕಲ್ಲಲ್ಲಿ ಕುಟ್ಟಿಟ್ಕೊಂಡಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂಡಿದ್ದೀನಿ. ನೀವು ಒಂದ್ಸರಿ ಕಲ್ಲಲ್ಲಿ ಕುಟ್ಟಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಬಳಸಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಅಂದರೆ ನೀವು ಏನೇ ಅಡುಗೆ ಮಾಡಿ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಎಣ್ಣೆನಲ್ಲಿ ಹಾಕಿದ ತಕ್ಷಣ ಅದರ ಪರಿಮಳನೇ ಬೇರೆ ಬರುತ್ತೆ. ಇವಾಗ ಒಣ ಮಸಾಲೆ ಕೂಡ ಇದ್ರ ಜೊತೆಗೆ ನನ್ನ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಗೋಡಂಬಿ ಹಾಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಮೀಡಿಯಮ್ ಉರಿಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕಾಗತ್ತೆ. ಶುಂಠಿ ಬೆಳ್ಳುಳ್ಳಿ ಏನು ಹಾಕಿದಿವೆಲ್ಲ ತರಿತರಿಯಾಗಿ ಕುಟ್ಟಿ ಅದೆಲ್ಲವೂ ಫ್ರೈ ಆಗಬೇಕು. ಇವಾಗ ನೋಡಿ, ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ರು, ಈರುಳ್ಳಿ ಕೂಡ ಹಾಕೊಂಡಿದ್ದೀನಿ. ಈರುಳ್ಳಿನ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಇಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಎಣ್ಣೆನಲ್ಲಿ. ಸ್ವಲ್ಪ ಹೊತ್ತು ಟೈಮ್ ತಗೊಳತ್ತೆ ಈರುಳ್ಳಿ ಸ್ವಲ್ಪ ಹೊತ್ತು ಬೇಯಲಿಕ್ಕೆ. ಸ್ವಲ್ಪ ಉಪ್ಪು ಹಾಕೊಂಡು ಫ್ರೈ ಮಾಡ್ಕೊಳ್ಳಿ, ಬೇಗನೆ ಫ್ರೈ ಆಗುತ್ತೆ. ಸ್ವಲ್ಪ ನೋಡಿ ಈ ತರ ಟ್ರಾನ್ಸ್ಪರೆಂಟ್ ಆಗಿ ಸಾಫ್ಟ್ ಆಗಿ ಮೆತ್ತಗೆ ಫ್ರೈ ಆಗಬೇಕು. ಈ ಟೈಮಲ್ಲಿ 1-3 ಹಸಿಮೆಣಸಿನಕಾಯಿ ಇಟ್ಕೊಂಡಿದೆ ಕಟ್ ಮಾಡ್ಕೊಂಡು, ಅದನ್ನು ಕೂಡ ಹಾಕೊಂಡಿದ್ದೀನಿ. ತುಂಬ ಸಿಂಪಲ್ ರೈಸ್ ಇದು, ಖಂಡಿತ ಎಲ್ಲರೂ ಟ್ರೈ ಮಾಡಿ, ತುಂಬ ಇಷ್ಟ ಆಗುತ್ತೆ ನಿಮಗೂ ಕೂಡ. ಹಾಗೇನು ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಹಾಕೊಂಡಿಲ್ಲ, ಅದನ್ನು ಕೂಡ ಹಾಕೊಂಡು ಸ್ವಲ್ಪ ಉಪ್ಪು ಹಾಕೊಂಡು ಬಾಡಿಸ್ಕೊಳ್ತಾ ಇದ್ದೀನಿ. ಬೇಗನೆ ಬಾಡುತ್ತೆ ಉಪ್ಪು ಹಾಕಿದ್ರೆ. ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡಾದ್ಮೇಲೆ ಟೊಮೆಟೊ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, 1 ಅದನ್ನು ಕೂಡ ಹಾಕೊಂಡಿದ್ದೀನಿ. ಟೊಮೆಟೊ ಆಪ್ಷನಲ್ ಬೇಕಿದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಅದನ್ನ ಸ್ಕಿಪ್ ಮಾಡ್ಬೋದು. ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಹಾಕೊಂಡೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೋಡಿ, ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು. ಟೊಮೆಟೊ ಎಲ್ಲ ಸಾಫ್ಟ್ ಆಗಿ ಫ್ರೈ ಆಗಬೇಕು. ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡು ಆದ್ಮೇಲೆ ಒಣ ಮಸಾಲೆ ಹಾಕೊಳ್ತಾ ಇದ್ದೀನಿ. 1 ಸ್ಪೂನ್ ಆಗೋಷ್ಟು ಅಚ್ಚಕರದ ಪುಡಿ ಹಾಕೊಂಡಿದ್ದೀನಿ, ಹಾಗೆ ಧನಿಯಾ ಪುಡಿ 1 ಟೀಸ್ಪೂನ್ ಆಗೋಷ್ಟು ಹಾಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಪೂರ್ತಿ ಮಸಾಲೆ ಏನಿದೆ ಅದನ್ನು. ಫ್ರೈ ಮಾಡ್ಕೊಂಡಾದ್ಮೇಲೆ ಅಕ್ಕಿ ಏನು ತೊಳೆದಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ಅಕ್ಕಿ ಚೆನ್ನಾಗಿ 1-5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ಅಕ್ಕಿ ಎಷ್ಟು ಚೆನ್ನಾಗಿ ನೀವು ಫ್ರೈ ಮಾಡ್ತೀರೋ ಅಷ್ಟು ಉದುರುದ್ರಾಗಿ ರುಚಿಯಾಗಿ ಬರುತ್ತೆ ಟೇಸ್ಟು. ಹಾಗಾಗಿ ಅಕ್ಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡು ಆದಮೇಲೆ ನೀವು ಬಿಸಿ ಮಾಡಾದರೂ ಹಾಕೊಳ್ಳಿ, ಹಾಗೇನಾದರೂ ಹಾಕೊಳ್ಳಿ. ನಾನು ಇಲ್ಲಿ ಹಾಗೆ ಹಾಕೊಳ್ತಾ ಇದ್ದೀನಿ ನೀರು. 1½ ಕಪ್ ಆಗೋಷ್ಟು ಅಕ್ಕಿಗೆ ಸೇಮ್ ಕ್ವಾಂಟಿಟಿಯಲ್ಲಿ 1½ ಕಪ್ ಆಗೋಷ್ಟೇ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಯಾಕಂದರೆ ಅಕ್ಕಿಯನ್ನು ನೆನೆಸಿದ್ದೀವಿ, ಹಾಗಾಗಿ ಜಾಸ್ತಿ ನೀರು ಹಾಕುವಾಗತ್ತಿಲ್ಲ, 1-2 ನೀರು ಹಾಕುವಾಗತ್ತೆ ಅಲ್ಲ. ಸೇಮ್ ಕ್ವಾಂಟಿಟಿಯಲ್ಲಿ ಹಾಕೊಂಡಿದ್ದೀನಿ, ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇನ್ನೇನು ಕುಕ್ಕರ್ ಲಿಡನ್ನ ಕ್ಲೋಸ್ ಮಾಡ್ತೀವಿ ಅನ್ನೋವಾಗ 1 ತುಂಡಾಗುವಷ್ಟು ಬೆಣ್ಣೆ ಹಾಕೊಂಡಿದ್ದೀನಿ. 1 ವಿಷಲ್ನ ಕೂಸ್ಕೊಂಡಿದ್ದೀನಿ ಮೀಡಿಯಮ್ ಉರಿಲಿ ಇಟ್ಕೊಂಡು. ನೋಡಿ, ಎಲ್ಲ ಸ್ಟೀಮ್ ಹೋದ್ಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಲಿಡ್ಡನ್ನ. ತುಂಬ ಚೆನ್ನಾಗಿ ಉದುರುದ್ರಾಗಿ ಟೇಸ್ಟಿಯಾಗಿ ತುಂಬ ಸಿಂಪಲ್ ಮೈಲ್ಡ್ ಮಸಾಲೆ ಇರುವಂತ ಒಂದು ರೈಸ್ ರೆಸಿಪಿ. ಖಂಡಿತ ನೀವು ಕೂಡ ನಾನ್ ವೆಜ್ಗಳನ್ನ ಮಾಡಿದಾಗ ಇದನ್ನ ಮಾಡ್ಕೊಳ್ಳಿ, ಅಥವಾ ನಿಮ್ಗೆ ಬೇರೆ ಬೇರೆ ತರದ ಅಡುಗೆ ಮಾಡೋಕೆ ಬೇಜಾರಾದಾಗ ಇದು ಒಂದು ರೈಸ್ ಮಾಡ್ಕೊಂಡ್ಬಿಡಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಸೊ ನನಗಂತೂ ಇದು ತುಂಬಾನೇ ಇಷ್ಟ ಆಯ್ತು ಈ ಟೇಸ್ಟು. ಒಂದ್ಸರಿ ನೀವು ಕೂಡ ನಿಮ್ಮಲ್ಲಿ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ನಾನಿಲ್ಲಿ ಇದನ್ನ ಇವತ್ತು ಚಿಕನ್ ಕಬಾಬ್ ಜೊತೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ, ತುಂಬಾ ಚೆನ್ನಾಗಿತ್ತು ಕಾಂಬಿನೇಷನ್. ಸೊ ಇವತ್ತಿನ ಈ ರೆಸಿಪಿ ನಿಮ್ಗೆ ಖಂಡಿತ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದೆ ಅಂದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡ್ತಿದ್ರು ಅಥವಾ ಯಾರ್ಯಾರು ಹೊಸದಾಗಿ ನೋಡ್ತಿದ್ರು ನಮ್ಮ ಚಾನಲ್ನ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ನೋಡಿ, ಹಾಗೆ ನೋಡಾದ್ಮೇಲೆ ಒಂದು ಲೈಕ್ ಮಾಡಿದ್ರೆ ನಿಮ್ ಮಾಡುವಂತ ಲೈಕ್ ಏನಿದೆ ನೋಡಿ ನಮ್ಗೆ ಒಂದು ಮೋಟಿವೇಶನ್ ಆಗುತ್ತೆ. ನಮಗೂ ಕೂಡ ಒಂದು ಲೈಕ್ಸ್ ಕೌಂಟ್ ಅನ್ನು ನೋಡಿದ್ರೆ ತುಂಬಾನೇ ಇಂಟ್ರೆಸ್ಟ್ ಬರುತ್ತೆ ನೆಕ್ಸ್ಟ್ ರೆಸಿಪಿ ಹಾಕ್ಬೇಕು ನಾವು ಅಂತ. ಇದ್ರ ಜೊತೆಗೆ ತನು ಸ್ವಯಂ ಅಡುಗೆ ವ್ಲಾಗ್ಸ್ ಚಾನಲ್ ಕೂಡ ಇದೆ, ಆ ಚಾನಲ್ಗೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈ ರೈಸ್ ಯಾರ್ಯಾರು ಮಾಡ್ಕೊಳ್ತೀರಾ ಕಮೆಂಟ್ ಮುಖಾಂತರ ಬರ್ತಿರ್ಸನ ಮರಿಬಿಡಿ. ಹಾಗೆ ಬನ್ನಿ, ಇವಾಗ ಮತ್ತೊಂದು ತರದ ಟೊಮೆಟೊ ರೈಸ್ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ನೋಡಿ, ನಾನೇನು ರುಬ್ಬಕ್ಕೆ 1 ಟೀಸ್ಪೂನ್ ಆಗೋಷ್ಟು ಕಾಳುಮೆಣಸು, 1 ಟೀಸ್ಪೂನ್ ಆಗೋಷ್ಟು ಜೀರಿಗೆ ತಗೊಂಡಿದ್ದೀನಿ, 2 ಏಲಕ್ಕಿ, 1 4 ಲವಂಗ, 1½ ಇಂಚಿನಷ್ಟು ಚಕ್ಕೆ, ಸೋಂಪು, ಹಾಗೆ ಶಾಹಿ ಜೀರಾ ತೊಗೊಂಡಿದ್ದೀನಿ, ಹಾಗೆಯೇ ಕಲ್ಲು ಹೂವು ಕೂಡ ತೊಗೊಂಡಿದ್ದೀನಿ 1 ತುಂಡಾಗುವಷ್ಟು, 1/4ದಷ್ಟು ಈರುಳ್ಳಿ ಕೂಡ ತೊಗೊಂಡಿದ್ದೀನಿ. ಇದೆಲ್ಲದನ್ನು ಹಾಕ್ಕೊಂಡು ಹಾಗೆಯೇ 1 ಹಿಡಿ ಆಗುವಷ್ಟು ಪುದೀನ ಸೊಪ್ಪು, ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಜೊತೆಗೆ ಧನಿಯಾ ಪೌಡರ್ ಕೂಡ ಹಾಕ್ಕೊಂಡು
ಇದನ್ನ ಈ ಥರ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ತರಕಾರಿ ನಾನು ಇಲ್ಲಿ ನೋಡ್ತಿರ್ಬೋದು, ಒಂದು ಆಲೂಗಡ್ಡೆನ ಕಟ್ ಮಾಡ್ಕೊಂಡಿದ್ದೀನಿ, ಕ್ಯಾಪ್ಸಿಕಮ್ಮು, ಹಾಗೆ ಬೀನ್ಸು, ಈರುಳ್ಳಿ, ಎರಡು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು ಪಲಾವ್ ಎಲೆ ಒಂದೆರಡು, ಒಂದು ಅರ್ಧ ಇಂಚಿನಷ್ಟು ಚಕ್ಕೆ, ಹಾಗೆ ಕರಿಬೇವಿನ ಸೊಪ್ಪು ಒಗ್ಗರಣೆಗೆ. ಇವಾಗ ಮಾಡೋದು ನೋಡೋಣ. ಒಂದು ಕುಕ್ಕರನ್ನು ಬಿಸಿ ಇಟ್ಕೊಂಡಿದ್ದೀನಿ, ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಚೆನ್ನಾಗಿ ಕಾದಾದಮೇಲೆ ಪಲಾವ್ ಎಲೆ, ಚಕ್ಕೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕಾಯ್ದಾದಮೇಲೆ ತಕ್ಷಣ ಹಾಕ್ಕೊಂಡಾದ್ಮೇಲೆ ನೋಡಿ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಖಂಡಿತ ಈ ವಿಡಿಯೋನ ಕೊನೆವರೆಗೂ ನೋಡಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ವಿಧಾನದಲ್ಲಿ ಟೊಮೆಟೊ ಭಾತ್ನ ಮಾಡ್ಕೊಂಡು ನೋಡಿ, ತುಂಬ ಇಷ್ಟ ಆಗುತ್ತೆ ನಿಮಗೆ. ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ, ಜೊತೆಗೆ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಹಾಕೋದು ಮಾತ್ರ ಮರೀಲೇಬೇಡಿ, ಇದನ್ನು ಹಾಕಿದ್ರೇ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಪೂರ್ತಿ ನೋಡಿ ಹಸಿ ಹಸಿ ಆಗಿರುತ್ತಲ್ಲ, ಅದೆಲ್ಲವೂ ಸ್ಮೆಲ್ ಹೋಗಬೇಕು. ಇನ್ನೇನು ತಳ ಹಿಡಿತಾ ಇದೆ ಕುಕ್ಕರ್ಗೆ ಅನ್ನೋವಾಗ ಬೇರೆ ಇಂಗ್ರೀಡಿಯೆಂಟ್ಸ್ನ ನೀವು ಹಾಕೋಬೋದು. ನೋಡ್ತಿರ್ಬೋದು ಇವಾಗ ರುಬ್ಕೊಂಡಂಥ ಮಸಾಲೆಯನ್ನು ನಾನಲ್ಲಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದು ಕೂಡ ಹಸಿ ಮಸಾಲೆಯನ್ನು ರುಬ್ಕೊಂಡಿರ್ತೀವಿ, ಇದು ಕೂಡ ಸ್ವಲ್ಪ ಹೊತ್ತು ಫ್ರೈ ಆಗಬೇಕು. ಪೂರ್ತಿ ಇದ್ರ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಕುಕ್ಕರ್ಗೂ ಕೂಡ ಒಂದು ಕಾಲ್ ಗ್ಲಾಸ್ ಅಷ್ಟು ನೀರನ್ನು ಹಾಕೊಂಡು ನೀರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಯಾಕಂದರೆ ಇದು ಗಟ್ಟಿಯಾಗಿರೋಂಥ ಮಸಾಲೆ ತಳ ಹಿಡ್ಕೊಂಡ್ಬಿಡುತ್ತೆ, ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಫ್ರೈ ಮಾಡ್ತಾ ಇದರಿಂದ ಆಯಿಲ್ ರಿಲೀಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಸೈಡಿಂದ. ಆ ಟೈಮಲ್ಲಿ ಉಳಿದಿರುವಂಥ ನೀವು ಎಲ್ಲ ಸಾಮಗ್ರಿಗಳನ್ನ ನೀವು ಸೇರಿಸ್ಕೊಳ್ಬೋದು. ಇವಾಗ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ, ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ. ಜೊತೆಗೆ ಒಂದು ಅರ್ಧ ಟೀಸ್ಪೂನ್ ಆಗುವಷ್ಟು ಅರಶಿನ ಪುಡಿ ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಅರಶಿನ ಹಾಕ್ಕೊಂಡು ಉಳಿದಿರುವಂಥ ಎಲ್ಲ ವೆಜಿಟೇಬಲ್ಸ್ ಕಟ್ ಮಾಡಿಟ್ಕೊಂಡಿರಲ್ಲ ಅದೆಲ್ಲವೂ ಹಾಕ್ಕೊಳ್ತಾ ಇದ್ದೀನಿ. ಈ ಬೀನ್ಸ್ ಏನೇ ನೋಡಿ ಆಪ್ಷನಲ್ಲು, ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ನನ್ನ ಹತ್ರ ಇತ್ತು ಹಾಗೆ ಹಾಕ್ಕೊಂಡಿದ್ದೀನಿ. ಕ್ಯಾರೆಟ್ ಮಾತ್ರ ಹಾಕಲೇಬೇಡಿ, ಕ್ಯಾರೆಟನ್ನು ನಾನು ಇಲ್ಲಿ ನೋಡಿ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಟೊಮೆಟೊ ಬಾತ್ಗೆ ಇಷ್ಟು ತರಕಾರಿ ಆದರೆ ಸಾಕಾಗುತ್ತೆ, ಅಂದರೆ ಕ್ಯಾಪ್ಸಿಕಮ್, ಆಮೇಲೆ ಆಲೂಗಡ್ಡೆ, ಹಾಗೆಯೇ ಹಸಿ ಬಟಾಣಿ ಇದ್ದರೆ ಸಾಕು. ಈ ಟೊಮೆಟೊ ಬಾತ್ಗೆ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ನಾನು ಬೀನ್ಸ್ ಕೂಡ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಅಷ್ಟೇ ಎಕ್ಸ್ಟ್ರಾ. ಒಂದೆರಡು ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡೆ, ಹಾಗೆಯೇ ಸ್ವಲ್ಪ ಕಸೂರಿ ಮೇತಿ ಒಂದು ಟೀಸ್ಪೂನ್ ಅಷ್ಟು ಕಸೂರಿ ಮೇತಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಸಾಲೆ ಎಲ್ಲ ಈ ವೆಜಿಟೇಬಲ್ಸ್ಗೆ ಹಿಡಿಯೋವರೆಗೂ ಫ್ರೈ ಮಾಡ್ಕೊಂಡು ಆದಮೇಲೆ ನೋಡಿ ಒಂದು 3-4 ದೊಡ್ಡ ಗಾತ್ರದ ಟೊಮೆಟೊ ತೊಗೊಂಡಿದ್ದೀನಿ. ಕಟ್ ಮಾಡಿಕೊಂಡು ಅದನ್ನು ಕೂಡ ಈ ಟೈಮಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದು ಟೊಮೆಟೊ ಬಾತ್ ಆಗಿರೋದೇ ಸ್ವಲ್ಪ ಟೊಮೆಟೊ ಜಾಸ್ತಿನೇ ಹಿಡಿಯುತ್ತೆ. ನೀವು ಟೊಮೆಟೊ ಎಷ್ಟು ಜಾಸ್ತಿ ಹಾಕ್ತಿರೋ ಅಷ್ಟು ರುಚಿಯಾಗಿ ಬರುತ್ತೆ ಟೇಸ್ಟು. ನಾನಲ್ಲಿ ಒಂದು 4 ತೊಗೊಂಡಿದ್ದೀನಿ. ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಆದ್ಮೇಲೆ ನೋಡಿ ಈ ಥರ ಸಾಫ್ಟಾಗಿ ಬೆಂದಿರುತ್ತೆ, ಈ ಟೊಮೆಟೊ ಎಲ್ಲ ಅಲ್ಲೇ ಮ್ಯಾಶ್ ಆಗಿರುತ್ತೆ ನೋಡಿ. ಈ ಟೈಮಲ್ಲಿ ನಾನು ತೊಳೆದಿಟ್ಕೊಂಡಂಥ 1.5 ಕಪ್ ಆಗುವಷ್ಟು ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನಾನು ಆವಾಗಲೇ ತೊಳೆದು ನೀರನ್ನು ಡ್ರೈನ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅಕ್ಕಿನ. ಈ ಥರ ಮಾಡೋದ್ರಿಂದ ಉದುರುದ್ರಾಗುತ್ತೆ ನೋಡಿ. ಡೈರೆಕ್ಟಾಗಿ ಮಸಾಲೆಗೆ ಅಕ್ಕಿಯನ್ನು ಹಾಕಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಹೊತ್ತು ಮೀಡಿಯಮ್ ಉರುಳಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಅಕ್ಕಿನ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೊಳ್ತಾ. ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಾಗತ್ತೆ, ಉದುರುದ್ರಾಗುತ್ತೆ ರೈಸು ನೋಡಿ. ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡಾದ್ಮೇಲೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ. ಈ ಅಕ್ಕಿ ಮೇಲ್ಗಡೆ 1 ಇಂಚಿನಷ್ಟು ನೀರು ಬರೋವರೆಗೂ ನೀವು ನೀರನ್ನು ಸೇರಿಸ್ಕೊಳ್ಳಿ, ಅಥವಾ 1.5 ಕಪ್ ಅಕ್ಕಿಗೆ 2.5 ಕಪ್ಪು ನೀರನ್ನು ನೀವು ಸೇರಿಸ್ಕೊಂಡ್ರೆ ಆಯಿತು. 1:2 ರೇಷಿಯೋನಲ್ಲಿ ನೀವು ನೀರನ್ನು ಸೇರಿಸ್ಕೋಬೇಕಾಗತ್ತೆ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕೊನೆಯದಾಗಿ ನೀವು ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ತೀವಿ ಅನ್ನೋ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ತುಪ್ಪದಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಎಣ್ಣೆ ಹಾಕ್ಕೊಂಡು ಮಾಡಿಕೊಂಡು ಕೊನೆಗೆ ಇನ್ನೇನು ಲಿಡ್ ಕ್ಲೋಸ್ ಮಾಡ್ತೀವಿ ಅನ್ನೋ ತುಪ್ಪ ಹಾಕ್ಕೋಬೋದು. ನಾನು ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿದ್ದೀನಿ. ಇದನ್ನು ಒಂದೇ ಒಂದು ವಿಷಲ್ ಮೀಡಿಯಂ ಉರಿಯಲ್ಲಿ ಇಟ್ಕೊಂಡು ಕೂಗಿದ್ರೆ ಸಾಕು ನೋಡಿ. ಸ್ವಲ್ಪ ಸ್ಟೀಮ್ ಹೋಗಿತ್ತು, ನಾನು ತೋರಿಸ್ತಾ ಇದ್ದೀನಿ ಬಿಸಿ ಬಿಸಿ ಏರ್. ಆವಾಗಲೇ ತುಂಬ ಚೆನ್ನಾಗಿ ಉದುರುದ್ರಾಗಿ ಮಸಾಲೆ ಎಲ್ಲ ಕಡೆ ಹಿಡ್ಕೊಂಡಿರುತ್ತೆ ಈ ಥರ ಮಾಡೋದ್ರಿಂದ. ಅಕ್ಕಿ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ನೀರು ಹಾಕೋದ್ರಿಂದ ಮಸಾಲೆ ಒಂಚೂರು ಆ ಕಡೆ ಈ ಕಡೆ ಆಗಿರಲ್ಲ. ಸ್ವಲ್ಪ ಮೇಲ್ಗಡೆ ಮಸಾಲೆ ಇದ್ದದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ರುಚಿ ರುಚಿಯಾದಂಥ ಟೊಮೆಟೊ ಬಾತ್, ಒಳ್ಳೆ
ಟೇಸ್ಟಿ ಆದಂಥ ಟೊಮೆಟೊ ಬಾತ್ ರೆಡಿಯಾಗಿದೆ. ಖಂಡಿತ ನೀವು ಕೂಡ ಇದನ್ನು ನಿಮ್ಮ ಮನೆಯಲ್ಲಿ ಮಾಡ್ಕೊಂಡು ನೋಡಿ ಹೇಗಿತ್ತು ಅಂತ ಅಭಿಪ್ರಾಯ ತಿಳಿಸೋದನ್ನು ಮರಿಬೇಡಿ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಅಥವಾ ನಮ್ಮ ಎಲ್ಲ ರೆಸಿಪಿಗಳು ನಿಮಗೆ ಇಷ್ಟ ಆಗ್ತಿದ್ರೆ ಪ್ರತಿಯೊಂದು ವೀಡಿಯೋಗೂ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಏನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ವೀಡಿಯೋಸ್ಗಳನ್ನ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹೋಟೆಲ್ಗಳಿಗೆಲ್ಲ ಹೋದಾಗ ಬ್ರೇಕ್ಫಾಸ್ಟ್ ಲಿಸ್ಟಲ್ಲಿ ಇಡ್ಲಿ ದೋಸೆ ಜೊತೆಗೆ ರೈಸ್ ಬಾತ್ ಕೂಡ ಇರುತ್ತೆ. ಅಂಥ ರೈಸ್ ಬಾತನ್ನು ತುಂಬಾ ಇಷ್ಟಪಟ್ಟು ಆರ್ಡರ್ ಮಾಡಿ ತಿಂತೀರಲ್ಲ, ಅದೇ ಥರ 100% ಹೋಟೆಲ್ ಸ್ಟೈಲಲ್ಲಿ ರೈಸ್ ಬಾತ್ ಯಾವ ರೀತಿ ಮಾಡೋ ಅಂತ ತೋರಿಸ್ತಿದ್ದೀನಿ. ಬನ್ನಿ ಹಾಗಿದ್ರೆ ಮಾಡೋದು ನೋಡೋಣ. ವೆಲ್ಕಮ್ ಟು ತನು ಸ್ವಯಂ ಅಡುಗೆ. ನೋಡಿ, ರೈಸ್ ಬಾತ್ ಮಾಡಲಿಕ್ಕೆ ನಾನಿಲ್ಲಿ 2 ಕಪ್ ಆಗುವಷ್ಟು ಅಕ್ಕಿಯನ್ನು ನೆನೆಸಿಡ್ತಾ ಇದ್ದೀನಿ. ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಇಡ್ತಾ ಇದ್ದೀನಿ. ಒಂದೆರಡರಿಂದ 3 ಸರಿ ವಾಶ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಇವಾಗ ಕುಕ್ಕರಲ್ಲಿ ಮಾಡ್ಕೊಳ್ತಾ ಇರೋದ್ರಿಂದ ಕುಕ್ಕರ್ಗೆ 3 ಟೇಬಲ್ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಬೆಣ್ಣೆ, ತುಪ್ಪ, ಯಾವ್ದು ಬೇಕಿದ್ರು ಹಾಕೋಬಹುದು. ಇವಾಗ ಒಂದು ಪಲಾವ್ ಎಲೆ ಹಾಕೊಂಡಿದ್ದೀನಿ, ಹಾಗೇನೆ ಕರಿಬೇವಿನ ಸೊಪ್ಪನ್ನು ಹಾಕೊಂಡಿದ್ದೀನಿ. ನೋಡಿ, ಈ ರೈಸ್ ಬಾತ್ಗೆ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಹಾಗೇನೆ ಕ್ಯಾರೆಟ್ ಹಾಗೆ ಬೀನ್ಸ್ ಅನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. 1 ಈರುಳ್ಳಿಯನ್ನು ಹಾಕೊಂಡಿದ್ದೀನಿ. ಇದ್ರ ಜೊತೆಗೆನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ 1 ಟೇಬಲ್ಸ್ಪೂನ್ ಆಗುವಷ್ಟು ಹಾಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಏನಿರುತ್ತೆ ಶುಂಠಿ ಬೆಳ್ಳುಳ್ಳಿದು ಅದೆಲ್ಲವೂ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಹಾಗೆ ಇದ್ರೆ ಟೇಸ್ಟು ಚೂರು ಚೆನ್ನಾಗಾಗಲ್ಲ. ಇವಾಗ ಇದಕ್ಕೊಂದು ಮಸಾಲೆ ರುಬ್ಕೊಳ್ಳೋಣ. ಒಂದು ಮಿಕ್ಸರ್ ಜಾರ್ಗೆ 1-2 ಟೇಬಲ್ಸ್ಪೂನ್ ಅಷ್ಟು ಕಾಯಿ, 1-4 ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಹಾಗೇನೆ 1 ಇಂಚಿನಷ್ಟು ಚಕ್ಕೆ, ಇದ್ರ ಜೊತೆಗೇನೆ 1-3 ಏಲಕ್ಕಿ, ಹಾಗೆ 4-5 ಲವಂಗ ಕೂಡ ಹಾಕೊಂಡಿದ್ದೀನಿ. 1 ಟೀಸ್ಪೂನ್ ಆಗುವಷ್ಟು ಕರಿಮೆಣಸಿನ ಕಾಳನ್ನು ಕೂಡ ಹಾಕೊಂಡಿದ್ದೀನಿ. 1 ಟೀಸ್ಪೂನ್ ಆಗುವಷ್ಟು ಧನಿಯಾ ಕಾಳನ್ನು ಕೂಡ ಹಾಕೊಂಡಿದ್ದೀನಿ. 1/2 ಟೀಸ್ಪೂನ್ ಆಗುವಷ್ಟು ಜೀರಿಗೆ ಕೂಡ ಹಾಕೊಂಡಿದ್ದೀನಿ. 1 ಸ್ಪೂನ್ ಆಗುವಷ್ಟು ಗಸಗಸೆಯನ್ನು ಕೂಡ ಹಾಕೊಂಡಿದ್ದೀನಿ. ಇದನ್ನು ನೋಡಿ ನುಣ್ಣಗೆ ರುಬ್ಕೊಂಡು ಬರಬೇಕು. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡು ಕುದಿತಾ ಇರುವಂತ ಈ ವೆಜಿಟೇಬಲ್ಸ್ ಜೊತೆಗೆ ಮಸಾಲೆಯನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾಕಂದ್ರೆ ಹಸಿ ಮಸಾಲೆ ರುಬ್ಬಿರೋದ್ರಿಂದ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಈ ಮಸಾಲೆ ಏನಾದರೂ ರುಬ್ಬಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿದ್ರೆ ಮಾತ್ರ ಯಾವ ಹೋಟೆಲ್ಗೂ ಕೂಡ ಹೋಗಲ್ಲ, ಮನೆಯಲ್ಲೇ ಮಾಡಿಕೊಂಡು ಯಾವಾಗಲೂ ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ. ಜೊತೆಗೆ 1 ಟೊಮೆಟೊ ಕೂಡ ಹಾಕಿದ್ರೆ ನೋಡ್ತಿರ್ಬೋದು, ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿದ್ರೆ ಟೊಮೆಟೊ ಬೇಗನೆ ಫ್ರೈ ಆಗುತ್ತೆ, ಅಥವಾ ಬೇರೆ ಎಲ್ಲ ತರಕಾರಿ ಕೂಡ ಬೇಗನೆ ಫ್ರೈ ಆಗುತ್ತೆ. ಸ್ವಲ್ಪ ಉಪ್ಪಿನ ಎಲೆಗಳನ್ನು ಕೂಡ ಹಾಕೊಂಡಿದ್ದೀನಿ, ಇದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೆ ನಾವು ರುಬ್ಬಕ್ಕೆ ಹಾಕೊಂಡಿರ್ತೀವಿ ಅಷ್ಟೇ ಸಾಕಾಗತ್ತೆ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ 1-5 ರಿಂದ 8 ಸೆಕೆಂಡ್ ವರೆಗೂ ಫ್ರೈ ಮಾಡ್ಕೊಂಡಾದ್ಮೇಲೆ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. 2 ಕಪ್ ಆಗುವಷ್ಟು ಅಕ್ಕಿಯನ್ನ ನಾನಿಲ್ಲಿ ತೊಳೆದು ನೆನೆಸಿಟ್ಟಿದ್ದೀನಿ. ಇದಕ್ಕೆ ನೋಡಿ 3 ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಅಕ್ಕಿಯನ್ನ ಆಲ್ರೆಡಿ ನಾನು ನೆನೆಸಿಟ್ಟಿದ್ದೀನಿ, ಹಾಗಾಗಿ 3 ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ನೀರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ತಕ್ಷಣನೇ ಅಕ್ಕಿಯನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೀರನ್ನ ಕುದಿಯಕ್ಕೆ ಬಿಟ್ಟಿಲ್ಲ ನಾನಿಲ್ಲಿ, ಜಸ್ಟ್ ನೀರು ಹಾಕಿದ ತಕ್ಷಣ ಸೇರಿಸ್ಕೊಂಡಿದ್ದೀನಿ ಅಕ್ಕಿಯನ್ನ. ಜೊತೆಗೆ ಬಟಾಣಿ ಕೂಡ, ಹಸಿ ಬಟಾಣಿ ಕೂಡ 1/2 ಕಪ್ ಆಗುವಷ್ಟು ಹಾಕೊಂಡಿದ್ದೀನಿ. ಹಸಿ ಬಟಾಣಿ ನಾನು ಫ್ರೋಜನ್ ಹಾಕಿರೋದ್ರಿಂದ ಈ ಟೈಮ್ನಲ್ಲಿ ಹಾಕೊಂಡಿದ್ದೀನಿ. ನೀವು ಫ್ರೆಶ್ ಆಗಿರುವಂಥದ್ದು ಹಾಕಿದ್ರೆ ಒಗ್ಗರಣೆಯಲ್ಲೇ ನೀವು ಹಾಕೊಂಡು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಅರಶಿನ ಪುಡಿ ಕಲರ್ಗೋಸ್ಕರ ಹಾಕೊಂಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರನ್ನ ಕುದಿಯಕ್ಕೆ ಬಿಟ್ಟಿಲ್ಲ, ಯಾಕಂದ್ರೆ ಉದುರುದ್ರಾಗಿ ರೈಸ್ ಬರಬೇಕಂದ್ರೆ ನೀವು ಕುದಿ ಬಂದ ಮೇಲೆ ರೈಸ್ ಅನ್ನ ಹಾಕಿದ್ರೆ ಅಷ್ಟು ಉದುರಾಗಿ ಬರಲ್ಲ, ಸ್ವಲ್ಪ ಮೆತ್ತಗೆ ಬರುತ್ತೆ. ಹಾಗಾಗಿ ನೀರು ಹಾಕಿದ ತಕ್ಷಣನೇ ನಾನಿಲ್ಲಿ ಅಕ್ಕಿಯನ್ನ ಸೇರಿಸ್ಕೊಂಡಿದ್ದೀನಿ. ಸೊ ಇವಾಗ ನೋಡಿ, 1 ವಿಜಲ್ನ ಕೂಗಿಸ್ಕೊಂಡಿದ್ದೀನಿ, ಮೀಡಿಯಂ ಹೈ ಫ್ಲೇಮ್ ಇಟ್ಕೊಂಡು. 1 ವಿಜಲ್ ಕೂಗಿಸಿದ್ರೆ ಸಾಕು, ಉದುರುದ್ರಾಗಿರುವಂತ ರುಚಿ ರುಚಿಯಾಗಿರುವಂತ 100% ಹೋಟೆಲ್ ಸ್ಟೈಲ್ನಲ್ಲಿ ರೈಸ್ ಬಾತ್ ರೆಡಿಯಾಗಿದೆ. ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟು. ಖಂಡಿತ ನೀವು ಕೂಡ ಇದನ್ನ ನೋಡಾದ್ಮೇಲೆ ಮನೆಯಲ್ಲಿ ಟ್ರೈ ಮಾಡಿ, ಮನೆಯವ್ರಿಗೆ ಟೇಸ್ಟ್ ಮಾಡಿಸಿ, ಅವರೆಲ್ಲರ ಅಭಿಪ್ರಾಯ ತಿಳ್ಕೊಂಡು ನನಗೂ ಕೂಡ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮುಖಾಂತರ ಬರ್ತಿರೋದನ್ನ ಮಾತ್ರ ಮರಿಬೇಡಿ. ನಿಮ್ಮ ಕಾಮೆಂಟ್ಸ್ಗಳಿಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ತುಂಬಾನೇ ಇಷ್ಟ ನಿಮ್ ಕಾಮೆಂಟ್ಸ್ಗಳನ್ನೆಲ್ಲ ಓದಕ್ಕೆ ನನಗೆ. ಸೊ ನೋಡಿ, ನಾನಲ್ಲಿ 1 ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಖಂಡಿತ ಟ್ರೈ ಮಾಡಿ. ಥ್ಯಾಂಕ್ ಯು.